ಗಣಿನಾಡು ಬಳ್ಳಾರಿಯಲ್ಲಿ ಎನ್ಐಎ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಎನ್ನುವುದು ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಒಂದಷ್ಟು ಚಟುವಟಿಕೆಗಳು ಅಲ್ಲಿ ನಡೀತಾ ಇದ್ದಿದ್ದು ಗೊತ್ತಾಗಿತ್ತು. ಟೆರರಿಸಂ ಆಕ್ಟಿವಿಟೀಸ್ ಹಿನ್ನೆಲೆ, ಉಗ್ರಗಾಮಿ ಚಟುವಟಿಕೆ ಹಿನ್ನೆಲೆಯಲ್ಲಿ ದಾಳಿ ಆಗಿದೆ ಎನ್ನುವಂಥ ಮಾಹಿತಿ ಇದೆ. ಖಚಿತ ಮಾಹಿತಿಯ ಮೇರೆಗೆ ದಾಳಿಯನ್ನು ಮಾಡಿ ಹಲವರನ್ನು ವಶಕ್ಕೆ ಪಡೆಯಲಾಗಿದೆ. ಹಲವು ದಿನಗಳಿಂದ ಎನ್ಐಎ ಅಧಿಕಾರಿಗಳು ಬಳ್ಳಾರಿಯಲ್ಲಿ ಬೀಡುಬಿಟ್ಟಿದ್ದು. ಬಳ್ಳಾರಿಯಲ್ಲಿ ಎನ್ಐಎ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂಥದ್ದು, ಹಲವರನ್ನು ವಶಕ್ಕೆ ಪಡೆದಿದ್ದಾರೆ. ಭಾಗಿ ಆಗಿರುವಂಥ ಶಂಕೆ ಕೆಲವರು ಈ ಉಗ್ರಗಾಮಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವಂಥ ಶಂಕೆ ಹಿನ್ನೆಲೆಯಲ್ಲಿ ಖಚಿತ ಮಾಹಿತಿ ಮೇರೆಗೆ ದೇಶದ್ರೋಹಿ ಚಟುವಟಿಕೆಯನ್ನು ನಡೆಸ್ತಾ ಇದ್ದವರ ವಿರುದ್ಧ ಇಲ್ಲಿ ಎನ್ಐಎ ಅಧಿಕಾರಿಗಳು ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನು ನಡೆಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯವರು ಮಾಡಿರುವಂಥ ದಾಳಿ ಇದು. ಪ್ರಮುಖವಾಗಿ ಕಾರಣಗಳನ್ನು ಕೂಡ ಹೇಳ್ತಾ ಇದ್ದೆ, ಉಗ್ರಗಾಮಿ ಚಟುವಟಿಕೆ, ಟೆರರಿಸಂ ಆಕ್ಟಿವಿಟೀಸ್, ನಿಷೇಧಿತ ಸಂಘಟನೆಗಳು, ಇದರ ಚಟುವಟಿಕೆಗಳು ಜೋರಾಗಿತ್ತು. ಹಾಗೆಯೇ ಇನ್ನೂ ಯಾರನ್ನ ಬಂಧಿಸಿದ್ದೀವಿ ಅಂತ ಅಧಿಕೃತವಾಗಿ ಮಾಹಿತಿಯನ್ನು ಎನ್ಐಎ ಅಧಿಕಾರಿಗಳು ಹೇಳಿಲ್ಲ. ಪತ್ತೆ ಕಾರ್ಯಕ್ಕಾಗಿ ಹಲವು ದಿನಗಳಿಂದ ಎನ್ಐಎ ಅಧಿಕಾರಿಗಳು ಬಳ್ಳಾರಿಯಲ್ಲೇ ಬೀಡು ಬಿಟ್ಟಿದ್ದರು. ವಿಚಾರಣೆ ಬಳಿಕ ಅರೆಸ್ಟ್ ಅಂತ ಹೇಳಲಾಗ್ತಾ ಇದೆ ಅಂತ ಹೇಳಿದರೆ, ಒಂದಷ್ಟು ಜನರನ್ನು ಈಗಾಗಲೇ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ, ತಪಾಸಣೆ ಮಾಡ್ತಾ ಇದ್ದಾರೆ. ಇವರು ಈ ರೀತಿಯಾದಂಥ ಚಟುವಟಿಕೆಗಳಲ್ಲಿ ಭಾಗಿ ಆಗಿದ್ದಾರೆ ಎನ್ನುವಂಥ ಕಾರಣಕ್ಕಾಗಿ ಖಚಿತ ಮಾಹಿತಿ ಬಳ್ಳಾರಿಯಲ್ಲಿದ್ದುಕೊಂಡು ಅವರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕಿ ಅವರು ಮಾಡ್ತಾ ಇದ್ದಂಥ ಈ ಟೆರರಿಸಂ ಆಕ್ಟಿವಿಟೀಸ್, ನಾವಿನ್ನು ಉಗ್ರಗಾಮಿ ಚಟುವಟಿಕೆ ಅಂತ ಕರಿತೀವಿ, ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡೇ ಈ ದಾಳಿಯನ್ನು ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಲವರನ್ನು ವಶಕ್ಕೆ ಪಡೆದಿದ್ದಾರೆ, ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ. ವಿಚಾರಣೆ ನಡೆಸಿದ ಬಳಿಕ ಬಂಧಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಬಳ್ಳಾರಿಯಲ್ಲಿ ಎನ್ಐಎ ದಾಳಿ ಆಗಿರುವಂಥದ್ದು ಸದ್ಯ ಗೊತ್ತಾಗ್ತಾ ಇರುವಂಥ ಮಾಹಿತಿ ಪ್ರಕಾರ ದೇಶದ ಸಾಕಷ್ಟು ಕಡೆಗಳಲ್ಲಿ ಎನ್ಐಎ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಅಂತೇಳಿದರೆ ಈ ಉಗ್ರಗಾಮಿ ಚಟುವಟಿಕೆಯನ್ನು ಯಾರೆಲ್ಲ ನಡೆಸ್ತಾ ಇದ್ದಾರೆ, ದೇಶದೊಳಗೆ ಇದ್ದುಕೊಂಡೇ ದೇಶಕ್ಕೆ ಕುತ್ತು ತರುವಂಥ ಕೆಲಸವನ್ನು ಯಾರೆಲ್ಲ ಮಾಡ್ತಾ ಇದ್ದಾರೆ ಅಂಥವರ ವಿರುದ್ಧ ಕಠಿಣ ಕ್ರಮವನ್ನು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ತೆಗೆದುಕೊಳ್ತಾ ಬಂದಿದೆ. ಕರ್ನಾಟಕದ ಹಲವು ಕಡೆ ಈಗಾಗಲೇ ರೇಡ್ ಆಗಿದೆ, ಒಂದಷ್ಟು ಶಂಕಿತರನ್ನು ವಶಪಡಿಸ್ಕೊಂಡಿದ್ದಾರೆ. ಖಚಿತ ಮಾಹಿತಿ, ಅದು ಕೂಡ ಖಚಿತ ಮಾಹಿತಿ ಮೇರೆಗೆ ಯಾರೆಲ್ಲ ಈ ಉಗ್ರಗಾಮಿ ಚಟುವಟಿಕೆಗಳಲ್ಲಿ ಭಾಗಿ ಆಗ್ತಾ ಇದ್ದಾರೆ, ಟೆರರಿಸಂ ಆಕ್ಟಿವಿಟೀಸನ್ನು ಮಾಡ್ತಾ ಇದ್ದಾರೆ, ಹಾಗೆಯೇ ಉಗ್ರ ಸಂಘಟನೆಗಳೊಂದಿಗೆ ನಂಟನ್ನು ಹೊಂದಿದ್ದಾರೆ, ಇವರನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ದೇಶದಲ್ಲಿದ್ದುಕೊಂಡೇ, ದೇಶದ ಒಳಗಿದ್ದುಕೊಂಡೇ ಈ ದೇಶಕ್ಕೆ ದ್ರೋಹ ಬಗೆಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥವರಿಗೆ ಸಿಂಹ ಸ್ವಪ್ನವಾಗಿರುವಂಥ ಎನ್ಐಎ ಅಧಿಕಾರಿಗಳು ಸದ್ಯ ಬಳ್ಳಾರಿಯಲ್ಲೂ ಕೂಡ ದಾಳಿ ಮಾಡಿ ಸಾಕಷ್ಟು ಜನರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಒಂದು ಕಡೆಯಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ, ವಿಚಾರಣೆ ಆದ ಬಳಿಕವೇ ಏನು ಬಂಧನದ ಅಧಿಕೃತ ಮಾಹಿತಿ ಸಿಗಲಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.